ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮನೆಗೆ ಈ ಪಕ್ಷಿಗಳು ಬಂದ್ರೆ ಒಂದು ತಿಂಗಳಲ್ಲೇ ಈ ಘಟನೆ ನಡೆಯುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜ್ಯೋತಿಷ ಶಾಸ್ತ್ರದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದ್ರೆ ಉತ್ತಮ ಸಂಕೇತ ಅಂತ ಪರಿಗಣಿಸಲಾಗೋದಿಲ್ಲ ಯಾಕೆಂದ್ರೆ ಅವುಗಳ ಆಗಮನವು ಹಣದ ನಷ್ಟಕ್ಕೆ ಕಾರಣವಾಗುತ್ತೆ ಜೊತೆಗೆ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಪ್ರಾಣಿಗಳು ಮತ್ತು ಪಕ್ಷಿಗಳ ಹಠಾತ್ ಆಗಮನವು ಭವಿಷ್ಯದ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂತ ಜ್ಯೋತಿಷದಲ್ಲಿ ಹೇಳಲಾಗಿದೆ ಇದ್ದಕ್ಕಿದ್ದಂತೆ ಮನೆಗೆ ಯಾವ ಪಕ್ಷಿಗಳು ಬಂದ್ರೆ ಅದರ ಅರ್ಥ ಏನು ಅನ್ನೋದನ್ನ ನೋಡೋಣ ಗೂಬೆಯನ್ನ ಲಕ್ಷ್ಮೀದೇವಿಯ ವಾಹನ ಅಂತ ಪರಿಗಣಿಸಲಾಗಿದ್ರು ಮನೆಗಳಿಗೆ ಅದರ ಆಗಮನವನ್ನು ಸಹ ಅಶುಭ ಅಂತ ಪರಿಗಣಿಸಲಾಗುತ್ತೆ ದೀಪಾವಳಿಯ ದಿನದಂದು ಮಾತ್ರ ಗೂಬೆಯ ಆಗಮನವನ್ನ ಮಂಗಳಕರ ಅಂತ ಪರಿಗಣಿಸಲಾಗಿದ್ದು ಅದು ಆ ದಿನದಂದು ಲಕ್ಷ್ಮೀದೇವಿಯ ಆಗಮನವನ್ನ ಸೂಚಿಸುತ್ತೆ ಆದ್ರೆ ಇತರೆ ದಿನಗಳಲ್ಲಿ ಗೂಬೆಯ ಆಗಮನವು ಅನೇಕ ರೀತಿಯ ನಕಾರಾತ್ಮಕತೆಯನ್ನು ತರುತ್ತೆ ಈ ಕಾರಣದಿಂದಾಗಿ ಮನೆಗೆ ಗೂಬೆ ಬಂದ್ರೆ ಅದರಿಂದ ಆ ಮನೆಯ ಪ್ರಗತಿ ನಿಲ್ಲುತ್ತೆ ಮತ್ತು ಮನೆಯಲ್ಲಿ ವಾಸಿಸುವ ಸದಸ್ಯರ ನಡುವೆ ಜಗಳಗಳು ಮತ್ತು ಮನಸ್ತಾಪಗಳು ಪ್ರಾರಂಭವಾಗುತ್ತವೆ ಯಾವುದಾದ್ರೂ ಮನೆಯ ಮಾಳಿಗೆ ಮೇಲೆ ಗೂಬೆ ಬಂದು ಕೂತ್ಕೊಂಡ್ರೆ ಅದು ಅಪಶಕುನವಾಗಿರುತ್ತೆ ಆ ಮನೆಗೆ ಯಾವುದಾದ್ರೂ ಕಷ್ಟ ಬರುತ್ತೆ ಅನ್ನೋದು ಇದರ ಅರ್ಥ ಒಂದು ವೇಳೆ ಗೂಬೆ ಅಳುವ ಧ್ವನಿ ನಿಮ್ಗೇನಾದ್ರೂ ಕೇಳಿ ಬಂದ್ರೆ ಅದು ಕೂಡ ಅಶುಭವಾಗಿದ್ದು ಮೃತ್ಯುವಿನ ಸಂಕೇತವಾಗಿದೆ ಒಂದು ವೇಳೆ ನಿಮ್ಗೇನಾದ್ರೂ ಬಿಳಿ ಬಣ್ಣದ ಗೂಬೆ ಕಂಡ್ರೆ ಅದು ಶುಭದ ಸಂಕೇತ ಅಂತ ತಿಳಿಸಲಾಗಿದೆ ಅದು ಧನ ಸಂಪತ್ತು ಸಿಗೋ ಸಂಕೇತ ಕೂಡ ಆಗಿದೆ ಪಾರಿವಾಳವನ್ನ ಶಾಂತ ಪಕ್ಷಿ ಅಂತ ಪರಿಗಣಿಸಲಾಗುತ್ತೆ ಆದ್ರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಗೆ ಪಾರಿವಾಳದ ಆಗಮನವು ಅತ್ಯಂತ ಅಶುಭಕರವಾಗಿದೆ ಜೊತೆಗೆ ಅವುಗಳ ಗೂಡುಗಳನ್ನ ಹಾನಿಕಾರಕ ಅಂತ ಪರಿಗಣಿಸಲಾಗುತ್ತೆ ಪಾರಿವಾಳವು ರಾಹುವಿಗೆ ಸಂಬಂಧಿಸಿದೆ ಮತ್ತು ಅವುಗಳ ವಾಸ್ತವ್ಯದಿಂದಾಗಿ ಆ ಸ್ಥಳವು ಸಂಪೂರ್ಣವಾಗಿ ನಿರ್ಜನವಾಗುತ್ತೆ ಇದರಿಂದಾಗಿ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ ಹಾಗೂ ಇದರಿಂದ ಮನೆಯ ಸದಸ್ಯರು ವೈಫಲ್ಯಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋ ನಂಬಿಕೆ ಇದೆ ಮನೆಯಲ್ಲಿ ಬಾವಲಿಗಳ ಉಪಸ್ಥಿತಿಯನ್ನು ಕೂಡ ಅಶುಭ ಅಂತ ಪರಿಗಣಿಸಲಾಗುತ್ತೆ ಬಾವಲಿಯು ಹಗಲಿನಲ್ಲಿ ಕಾಣೋದಿಲ್ಲ ಆದ್ರಿಂದ ಇದನ್ನ ರಾತ್ರಿ ಹಕ್ಕಿ ಅಂತ ಕೂಡ ಕರೀತಾರೆ ಮನೆಗೆ ಬಾವಲಿಗಳು ಬರೋದ್ರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಮತ್ತು ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತೆ ಬಾವಲಿಗಳು ದೆವ್ವಗಳಂತೆ ತಲೆ ಕೆಳಗಾಗಿ ನೇತಾಡೋ ಕಾರಣ ಕೆಲವು ಕೆಟ್ಟ ಸುದ್ದಿಗಳ ಆಗಮನವನ್ನು ಕೂಡ ಸೂಚಿಸುತ್ತವೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ರಣಹದ್ದು ಇರೋದು ಕೂಡ ಅಶುಭ ಅಂತ ಪರಿಗಣಿಸಲಾಗಿದೆ ರಣಹದ್ದು ಬಂದೊಡನೆ ಮನೆಯ ಸದಸ್ಯರ ಬೆಳವಣಿಗೆ ನಿಂತು ಪರಸ್ಪರ ಪ್ರೀತಿಯೂ ಕೊನೆಗೊಳ್ಳುತ್ತೆ ನಂಬಿಕೆಗಳ ಪ್ರಕಾರ ಮನೆಗೆ ರಣಹದ್ದು ಬಂದ್ರೆ ಅದನ್ನ ಓಡಿಸಿ ಶಾಂತಿಗಾಗಿ ಪ್ರಾರ್ಥಿಸಬೇಕು ರಣಹದ್ದು ಸತ್ತ ಜೀವಿಗಳನ್ನ ತಿನ್ನುತ್ತೆ ಮತ್ತು ಮನೆಯೊಳಗೆ ಅದರ ಪ್ರವೇಶವು ಧನಾತ್ಮಕ ಶಕ್ತಿಯನ್ನ ನಾಶಪಡಿಸುತ್ತೆ ಇದು ಸಂಪತ್ತಿನ ನಷ್ಟಕ್ಕೆ ಕಾರಣವಾಗುತ್ತೆ ಮತ್ತು ಜನರ ಜೀವನದ ಬೆಳವಣಿಗೆಯಲ್ಲಿ ಅಡೆತಡೆಗಳನ್ನ ತರುತ್ತೆ ನವಿಲನ್ನು ಶುಭ ಮತ್ತು ಒಂದು ಪವಿತ್ರವಾದ ಪಕ್ಷಿ ಅಂತ ತಿಳಿಸಲಾಗಿದೆ ಇದು ತಾಯಿ ಸರಸ್ವತಿ ದೇವಿಯ ವಾಹನ ಕೂಡ ಆಗಿದೆ ನೀವು ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ನವಿಲಿನ ದರ್ಶನವಾದ್ರೆ ಅಥವಾ ನವಿಲಿನ ಧ್ವನಿ ಏನಾದರೂ ಕೇಳಿ ಬಂದ್ರೆ ಅದು ತುಂಬಾ ಶುಭ ಸಂಕೇತವಾಗಿರುತ್ತೆ ಖಂಡಿತ ನಿಮಗೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋ ಅರ್ಥವಾಗುತ್ತೆ ಇನ್ನು ಗುಬ್ಬಿಗಳಿಂದ ನಮಗೆ ಯಾವ ರೀತಿಯ ಸಂಕೇತ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಗುಬ್ಬಿಗಳು ಎಲ್ಲಿ ಗೂಡನ್ನ ಕಟ್ಕೊಂಡಿರುತ್ತವೆಯೋ ಅಂತಹ ಮನೆಯಲ್ಲಿ ಯಾವತ್ತೂ ಸಂತೋಷವಿರುತ್ತೆ ಮನೆಯ ವಾತಾವರಣ ಸುಖದಿಂದ ಕೂಡಿರುತ್ತೆ ಮತ್ತು ಅಲ್ಲಿ ಯಾವತ್ತಿಗೂ ಧನ ಸಂಪತ್ತಿನ ಆಗಮನ ಇರುತ್ತೆ ಇನ್ನು ಯಾವುದಾದ್ರೂ ಗುಬ್ಬಿ ನಿಮ್ಮ ಬಟ್ಟೆ ಮೇಲೆ ಗಲೀಜನ್ನ ಮಾಡಿ ಹೋದ್ರೆ ಅದು ಅಶುಭ ಅಲ್ಲ ಅದು ಶುಭ ಸಮಾಚಾರ ಸಿಗೋ ಸಂಕೇತವಾಗಿರುತ್ತೆ ಬೇಗನೆ ನಿಮಗೆ ಶುಭ ಸಮಾಚಾರ ಕೇಳೋ ಅವಕಾಶ ಸಿಗುತ್ತೆ ಅಂತ ಅರ್ಥ ಒಂದು ವೇಳೆ ಮನೆಯಲ್ಲಿ ಎಲ್ಲಾದ್ರೂ ಗುಬ್ಬಿ ಬಂದು ಮಲವಿಸರ್ಜನೆ ಮಾಡಿ ಹೋದ್ರೆ ಅದು ಕೂಡ ಒಳ್ಳೆಯ ಸಂಕೇತ ಆಗಿರುತ್ತೆ ಗುಬ್ಬಿಗಳು ಸಾಮಾನ್ಯವಾಗಿ ಭಯ ಬೀಳುವಂತಹ ಪಕ್ಷಿಗಳಾಗಿದ್ದು ಅಷ್ಟು ಸುಲಭಕ್ಕೆ ಯಾರ ಹತ್ರನೂ ಬರೋದಿಲ್ಲ
ಹಾಗಾಗಿ ಒಂದು ವೇಳೆ ನಿಮ್ಮ ಅಕ್ಕಪಕ್ಕದಲ್ಲಾಗ್ಲಿ ಅಥವಾ ನಿಮ್ಮ ಮನೆಯ ಒಳಗಾಗ್ಲಿ ಯಾವುದೇ ಭಯವಿಲ್ಲದೆ ಗುಬ್ಬಿಗಳು ಒಳಗಡೆ ಬಂದ್ರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಾರವಾಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಯಾವಾಗ್ಲಾದ್ರೂ ನಿಮ್ಮ ಮನೆ ಮೇಲೆ ಹಲವಾರು ಗುಬ್ಬಿಗಳು ಬಂದು ಕೂತ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಆಗುತ್ತೆ ಅಂತ ಅರ್ಥ, ಅಥವಾ ಯಾವುದಾದ್ರೂ ಒಳ್ಳೆಯ ಸುದ್ದಿ ಕೇಳೋದಕ್ಕೆ ನಿಮಗೆ ಸಿಗಬಹುದು. ಒಂದು ವೇಳೆ ಕಾಗೆ ತನ್ನ ಬಾಯಲ್ಲಿ ಮಾಂಸದ ತುಂಡನ್ನ ಹಿಡ್ಕೊಂಡಿರೋದು ನಿಮಗ್ ಕಂಡು ಬಂದ್ರೆ, ಅಥವಾ ನೀರಿನಿಂದ ತುಂಬಿರೋ ಕೊಡದ ಮೇಲೆ ಕುಳಿತಿರೋದು ನಿಮಗೇನಾದ್ರೂ ಕಂಡು ಬಂದ್ರೆ ಅದು ಶುಭ ಸಂಕೇತವಾಗಿದೆ. ಯಾವುದಾದ್ರೂ ಒಳ್ಳೆಯ ಘಟನೆ ನಡೆಯುವ ಸಂಕೇತ ಕೂಡ ಆಗಿರುತ್ತೆ. ಕಾಗೆ ಪದೇ ಪದೇ ಮನೆಯೊಳಗೆ ಬರದಂತೆ ನೋಡ್ಕೊಳ್ಳಿ ಮತ್ತು ಅದು ಗೂಡು ಕಟ್ಟದಂತೆ ನೋಡ್ಕೊಳ್ಳಿ. ಯಾಕಂದ್ರೆ ಕಾಗೆ ಮನೆಯೊಳಗೆ ಬರೋದು ಗೂಡು ಕಟ್ಟೋದು ಅಶುಭ ಸಂಕೇತ. ವೀಕ್ಷಕರೇ, ನೋಡಿದ್ರಲ್ವಾ, ಮನೆಗೆ ಈ ಪಕ್ಷಿಗಳು ಬಂದ್ರೆ ಒಂದು ತಿಂಗಳಲ್ಲೇ ಈ ಘಟನೆ ನಡೆಯುತ್ತೆ ಅನ್ನೋ ಅಚ್ಚರಿಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.